ವಿಚಾರಧಾರೆಗಳಿಗೂ ವೈಚಾರಿಕ ವೇದಿಕೆ ಒದಗಿಸುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸಾಮಾಜಿಕ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವರದಿ ನೀಡುತ್ತಿರುವ ನಮ್ಮ ನೆಚ್ಚಿನ ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ವೀಕ್ಷಿಸುತ್ತಿರುವ ಎಲ್ಲಾ ಆತ್ಮೀಯರಿಗೆ, ಸಮಾಜದ ಎಲ್ಲಾ ಸಹೃದಯಿಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುವುದೇನೆಂದರೆ, ಹೊನ್ನಾಳಿ ತಾಲೂಕಿನ ಸುಂಕದಕಟ್ಟೆ ಗ್ರಾಮದ ದರ್ಶನ್ ಕೆಸಿ ಎಂಬ ವಿದ್ಯಾರ್ಥಿ, ಪ್ರತಿಭಾವಂತ ಹಿಂದುಳಿದ ವರ್ಗದ ವಿದ್ಯಾರ್ಥಿಯು, ಈತನಿಗೆ MBBS ಸೀಟ್ ಸಿಕ್ಕಿದೆ. ಆದರೆ ದೌರ್ಭಾಗ್ಯ ಅಂದ್ರೆ, ಈತನಿಗೆ ಸಿಕ್ಕಿರೋದು ಸರ್ಕಾರಿ ಸೀಟ್ ಆದ್ರೂ ಕೂಡ ಅದನ್ನ ಕಟ್ಟಲಿಕ್ಕೆ, ಆ ಫೀಸ್ ಏನಿದೆಯಲ್ಲ, ಆ ಫೀಸ್ ಅನ್ನ ಭರಿಸಲಿಕ್ಕೆ ಕೂಡ ಈತನಿಗೆ ಆರ್ಥಿಕ ಶಕ್ತಿ ಇಲ್ಲ. ಇವರ ತಂದೆ ಮತ್ತೆ ತಾಯಿ, ತಂದೆ ಚಂದ್ರಪ್ಪ ಮತ್ತು ತಾಯಿ ನಾಗರತ್ನಮ್ಮ, ತಂದೆ ಡ್ರೈವರ್ ವೃತ್ತಿಯನ್ನು ನಿರ್ವಹಿಸುತ್ತಿದ್ದು ಯಾವುದೇ ರೀತಿ ಸ್ವಂತ ವಾಹನ ಇರುವುದಿಲ್ಲ. ಯಾರಾದರೂ ಕರೆದ್ರೆ ಡ್ರೈವಿಂಗಿಗೆ ಅವರು ಹೋಗಿ ತಮ್ಮದೇ ಆದ ಸರ್ವಿಸ್ ಮಾಡ್ತಾ ಇದ್ದಾರೆ. ತಾಯಿ ಸುಂಕದಕಟ್ಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಸ್ಯಾಲ್ರಿ 3,000 ರೂಪಾಯಿ ಆಗಿದ್ದು, ಆ ಇಬ್ಬರು ದಂಪತಿಗಳು ತುಂಬ ಧೈರ್ಯ ಮಾಡಿದ್ದಾರೆ. ಯಾಕಂದರೆ ಇವರಿಗೆ 3 ಜನ ಗಂಡು ಮಕ್ಕಳಿದ್ದು, ಮೊದಲನೇ ಮಗ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದಾನೆ ಇತ್ತೀಚೆಗೆ ಹಿರೇಕೆರೂರು ತಾಲೂಕಿನ ಹಂಸಬಾವಿಯಲ್ಲಿ, ಎರಡನೇ ಮಗ PUC ಸೈನ್ಸ್ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ. ನೆಕ್ಸ್ಟ್ ಈಗ ದರ್ಶನ್ ಕೆಸಿ, ಈತನಿಗೆ MBBS ಸೀಟ್ ಸಿಕ್ಕಿದ್ದು, ಈತ ಪ್ರತಿಭಾವಂತ ವಿದ್ಯಾರ್ಥಿ. ತನ್ನ ಬಾಲ್ಯದಿಂದಲೂ ಕೂಡ ಈತನಿಗೆ MBBS ಮಾಡಿ ಗ್ರಾಮೀಣ ಭಾಗದಲ್ಲಿ ರೋಗಿಗಳಿಗೆ ಸರ್ವಿಸ್ ಮಾಡಬೇಕು ಅಂತೇಳಿ ತುಂಬಾ ಮಹದಾಸೆ ಇತ್ತು. ಈತನಿಗೆ ಅವನ ಪ್ರಯತ್ನಕ್ಕೆ ತಕ್ಕಂತೆ MBBS ಸೀಟ್ ಕೂಡ ಸಿಕ್ಕಿದೆ. ಆ ಸೀಟಲ್ಲಿ ಈತ ನೀಟ್ ಪರೀಕ್ಷೆಯಲ್ಲಿ 720 ಅಂಕಗಳಿಗೆ 493 ಅಂಕಗಳನ್ನು ಪಡೆದು %89.345 ಅಂಕಗಳು ಸಿಕ್ಕಿದ್ದು, ಈತನಿಗೆ ಮಂಗಳೂರಿನ ಪ್ರತಿಷ್ಠಿತ GR ಮೆಡಿಕಲ್ ಕಾಲೇಜಿನಲ್ಲಿ ಸರ್ಕಾರಿ ಸೀಟ್ ಸಿಕ್ಕಿದೆ. ಅದರ ಫೀಸ್ ಬಂದು 1,41,000 ರೂಪಾಯಿ ಆಗಿದೆ. ಕಾಲೇಜಿನ ಡೆವಲಪ್ಮೆಂಟ್ ಫೀಸ್ 1,15,000 ಆಗಿರುತ್ತದೆ. ಹಾಸ್ಟೆಲ್ ಮತ್ತೆ ಮೆಸ್ ಶುಲ್ಕ 1,95,000 ರೂಪಾಯಿ. ಈತ MBBS ಮುಗಿಸಿ ಹೊರಗೆ ಬರಲಿಕ್ಕೆ ಸುಮಾರು 21 ಲಕ್ಷ ರೂಪಾಯಿ ಹಣದ ಅವಶ್ಯಕತೆ ಇರುತ್ತದೆ. ಈತನಿಗೆ December 3ಕ್ಕೆ ಕಾಲೇಜಿಗೆ ಭರ್ತಿ ಮಾಡುವ ದಿನ, ಕೊನೆ ದಿನಾಂಕ ನಿಗದಿ ಮಾಡಿರ್ತಾರೆ ಕಾಲೇಜಿನವರು. ಅವರ ತಂದೆ ತನ್ನ ಡ್ರೈವರ್ ವೃತ್ತಿ ಬಿಟ್ಟು ಬೇರೆ ಬೇರೆ ಕಡೆ ರಿಲೇಷನ್ ಸರ್ಕಲ್, ಫ್ರೆಂಡ್ ಸರ್ಕಲ್ ಅಲ್ಲಿ ಅಡ್ಡಾಡಿ 1,41,000 ಈಗಾಗಲೇ ಕಾಲೇಜಿನ ಫೀಸ್ ಆಗಿ ಭರಿಸಿರ್ತಾರೆ. ಆದರೆ ಮುಂದೆ ಏನ್ ಮಾಡುವುದು, ಯಾವ ರೀತಿ ವಿದ್ಯಾಭ್ಯಾಸ ಮಾಡೋದು ಅಂತೇಳಿ ಅವರ ಕುಟುಂಬಕ್ಕೆ ದೊಡ್ಡ ಚಿಂತೆ ಕಾಡ್ತಾ ಇದೆ. ಮತ್ತೆ ನಾವು ಅವ್ರ ಮನೆಗೆ ಭೇಟಿ ನೀಡಿದಾಗ ಅವ್ರ ಮನೆಯಲ್ಲೇ ಒಂದು TV ಇಲ್ಲ, ಯಾವುದೇ ಬೈಕ್ ಇಲ್ಲ, ಒಂದು ಸೈಕಲ್ ಕೂಡ ಇಲ್ಲ. ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ. ಒಂದು ಮನೆಯನ್ನು ಮಾಡ್ಕೊಂಡಿದ್ದಾರೆ, ಅದ್ ಬಿಟ್ರೆ ಬೇರೆ ಯಾವುದೇ ರೀತಿ ಆರ್ಥಿಕ ಚೈತನ್ಯ ಇಲ್ಲ. ಆಮೇಲೆ ನಾನು ಹೊನ್ನಾಳಿ ತಾಲೂಕಿನ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಮ್ಮ ಫ್ರಾನ್ಸಿಸ್ ಸರ್ ಜಿಲ್ಲಾಧ್ಯಕ್ಷರು, ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು, ಅವ್ರ ಮಾರ್ಗದರ್ಶನದಲ್ಲಿ ಅವ್ರ ಸಂಪರ್ಕಕ್ಕೆ ಬಂದು ಈ ರೀತಿ ನಾವು ವಿಚಾರ ಗಮನಕ್ಕೆ ತಂದಾಗ ಅವರನ್ನು ಪ್ರೆಸ್ ಮೀಟ್ ಮಾಡ್ರಿ, ಸಮಾಜದಲ್ಲಿ ಸಾಕಷ್ಟು ಜನ ಸಹೃದಯಿಗಳು ಈ ತರ ಬಡತನದಿಂದ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಛಲ ತೊಟ್ಟರಿಗೆ ಸ್ಪಂದಿಸ್ತಾರೆ ಅಂತೇಳಿ ಮಾರ್ಗದರ್ಶನ ನೀಡಿರ್ತಾರೆ. ಅದೇ ರೀತಿ ನಮ್ಮ ಹರಿಹರದ ಚಿಂತನ TV ಮತ್ತೆ ಚಿಂತನ ಪ್ರತಿಷ್ಠಾನದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ನಾಡಿಗರ್ ಸರ್ ಕೂಡ ನಮ್ಮ ಸ್ಟುಡಿಯೋಗೆ ಬನ್ನಿ, ಒಂದು ವಿಡಿಯೋ ಮಾಡೋಣ, ಈ ಮುಖಾಂತರ ಸಮಾಜಕ್ಕೊಂದು ಸಂದೇಶ ಕೊಟ್ಟು ಸಾಕಷ್ಟು ಜನ ಸಹೃದಯಿಗಳು ಇದಾರೆ, ಸಹಾಯ ಮಾಡ್ತಾರೆ ಅಂತೇಳಿ ಆ ನಿರೀಕ್ಷೆಯಲ್ಲಿ ನಾವು ಇವತ್ತು ದಾವಣಗೆರೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಸಮಾಜದ ಬಾಂಧವರಲ್ಲಿ, ಎಲ್ಲ ಸಂಘಟನೆಗಳಲ್ಲಿ, ಎಲ್ಲ ಮಾಧ್ಯಮ ಮಿತ್ರರಲ್ಲಿ, ಚುನಾಯಿತ ಜನಪ್ರತಿನಿಧಿಗಳಲ್ಲಿ
ಉದ್ಯಮಿಗಳೆಲ್ಲರೂ ನಮ್ಮ ಕಳಕಳಿಯ ಮರಿ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಾಕಷ್ಟು ಜನ ಶ್ರೀಮಂತರಾಗಿರ್ತಾರೆ, ಆರ್ಥಿಕ ಶಕ್ತಿ ಇರುತ್ತೆ, ಅವರು ಎಷ್ಟು ಕೋಟಿ ಕೊಟ್ಟಾದ್ರೂ ಹೊಸ ಚೈತನ್ಯ ಇರುತ್ತೆ, ಆದ್ರೆ ಆ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಎದ್ದು ಕಾಣ್ತಿರುತ್ತೆ. ಆದ್ರೆ ಈತನಲ್ಲಿ ಆ ವಿದ್ಯಾರ್ಥಿ ಅತಿ ಹೆಚ್ಚಿದೆ, ಆದ್ರೆ ಆರ್ಥಿಕ ಚೈತನ್ಯ ಇಲ್ಲ. ಹಾಗಾಗಿ ಎಲ್ಲರೂ ದಯವಿಟ್ಟು ತಮ್ಮ ಕೈಲಾದ ಮಟ್ಟಿಗೆ ಈತನಿಗೆ ವಿದ್ಯಾಭ್ಯಾಸದ ನೆರವು ನೀಡಿದ್ರೆ ಈತನು ಕೂಡ ನಮ್ಮೆದುರಿಗೆ ಹೇಳ್ಕೊಂಡಿದ್ದಾರೆ, ನಾನು ಕೂಡ ಗ್ರಾಮೀಣ ಭಾಗದಲ್ಲಿ ಸರ್ವಿಸ್ ಮಾಡಬೇಕು. ಯಾವುದೇ ರೀತಿ ಈಗಿನ ವ್ಯವಸ್ಥೆ ನೋಡಿದಿರಿ ನೀವು, ಸಾಕಷ್ಟು ಜನ ಸರ್ಕಾರದಲ್ಲಿ ಸರ್ಕಾರದ ಹಾಸ್ಪಿಟಲ್ಗಳಲ್ಲಿ 1-1.5 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾರೆ, ಆದ್ರೂ ಕೂಡ ಅವರು ಹಣದ ಅಪೇಕ್ಷೆ ಪಡ್ತಾರೆ. ನಾನು ಯಾವುದೇ ರೀತಿ 1 ರೂಪಾಯಿ ಅಮೌಂಟ್ ತಗೊಳ್ದಂಗೆ ನಾನು MBBS ನಂತರ MDನು ಕೂಡ ಮಾಡಿ ಒಳ್ಳೆ ಸರ್ವಿಸ್ ಕೊಡಬೇಕು, ಅದು ಗ್ರಾಮೀಣ ಭಾಗದಲ್ಲಿ ವಿಶೇಷ ಸರ್ವಿಸ್ ಕೊಡಬೇಕು ಅಂತೇಳಿ ಈತನಿಗೆ ಆಸೆ ಇದೆ. ಆಮೇಲೆ ಆತನ ಪೋಷಕರು ಕೂಡ ತುಂಬಾ ಚಿಂತಾಜನಕರಾಗಿದ್ದಾರೆ, ಅವರು ಯಾವ ರೀತಿ ಮಾಡೋದು ಏನು ಅಂತೇಳಿ. ಈಗಿನ ಮಳೆ ಬೆಳೆ ತಮಗೆ ಗೊತ್ತಿದೆ ಇದೆ, ಕೆಲಸಗಳು ಕೂಡ ಅವ್ರ ಡ್ರೈವರ್ ವೃತ್ತಿ ಇದೆ. ಕೊರೋನಾ ಸಂದರ್ಭದಲ್ಲಿ ವಿದ್ಯಾರ್ಥಿ ಸುಂಕದಕಟ್ಟೆ ಗ್ರಾಮದಲ್ಲಿ ಡಿಪ್ಲೊಮಾ ಕಾಲೇಜ್ ನಡೀತಾ ಇದೆ, ಅಲ್ಲೂ ಕೂಡ ಗಾರೆ ಕೆಲಸ ನಿರ್ವಹಿಸಿ ಫ್ರೀ ದಿನಗಳಲ್ಲಿ ಸಾಕಷ್ಟು ಜನ ಅನುಕೂಲಸ್ಥರ ಮಕ್ಕಳು ಟೂರ್ ಹೋಗ್ತಾರೆ, ಬೇರೆ ಬೇರೆ ಕಡೆ ಮೋಜು ಮಸ್ತಿ ಮಾಡುತ್ತ ಅವ್ರಿಗೆ ಗೊತ್ತಿದೆ. ಆದ್ರೆ ಈತ ತನ್ನ ರಜಾ ದಿನಗಳಲ್ಲಿ ಕೂಲಿ ನಾಲಿ ಮಾಡಿ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸಿದಾನೆ. ದಯವಿಟ್ಟು ಎಲ್ಲಾ ಸಹೃದಯಗಳು ಈತನಿಗೆ ಸಹಾಯ ಮಾಡಬೇಕು ಅಂತೇಳಿ ಈ ಪೋಷಕರ ಪರವಾಗಿ ನಾನೆಲ್ಲ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಆತ್ಮೀಯ ಸಹೃದಯರೇ, ಇಲ್ಲಿವರೆಗೂ ಕುಮಾರ್ ದರ್ಶನ್ KC ಇವರ ಈ ಒಂದು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಎಲ್ಲ ದಾನಿಗಳಿಗೆ ಈ ಮೂಲಕವಾಗಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ನಾನಾದರೂ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ದಯಮಾಡಿ ತಾವು ತಮ್ಮ ಶಕ್ತಾನುಸಾರ ಈ ಒಂದು ಬಡ ವಿದ್ಯಾರ್ಥಿಯ ವಿದ್ಯಾಭ್ಯಾಸಕ್ಕೆ ತಾವು ಏನು ಸಹಾಯ ಮಾಡ್ತೀರಿ, ಆ ಸಹಾಯದಿಂದ ಆ ವಿದ್ಯಾರ್ಥಿ ಒಳ್ಳೆ ರೀತಿಯಲ್ಲಿ ತನ್ನ ವೈದ್ಯಕೀಯ ವಿದ್ಯೆಯನ್ನು ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜಕ್ಕೆ ಒಂದು ಉತ್ತಮ ಸೇವೆಯನ್ನು ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿಕೊಡ್ಬೇಕು, ಸಹಾಯ ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿದ್ಯಾರ್ಥಿಯ ಆ ಬ್ಯಾಂಕ್ ಡೀಟೇಲನ್ನು ಈ ವಿಡಿಯೋದಲ್ಲಿ ತಮಗೆ ನಾವು ನೀಡ್ತೇವೆ. ದಯಮಾಡಿ ತಾವು ಈ ಒಂದು ಆ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ತಮ್ಮ ಅದು ಎಷ್ಟಾದರೂ ಪರವಾಗಿಲ್ಲ ಅಷ್ಟು ಸಹಾಯವನ್ನು ನೀಡಿ ಸಹಕಾರ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಆ ವಿದ್ಯಾರ್ಥಿಯ ಹೆಸರು ದರ್ಶನ್ KC, ಬ್ಯಾಂಕ್ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನ್ಯಾಮತಿ ರೋಡ್, ಹೊನ್ನಾಳಿ. ಈ ಒಂದು ಬ್ರಾಂಚ್ನಲ್ಲಿ ಈ ವಿದ್ಯಾರ್ಥಿಯ ಖಾತೆ ಇರ್ತದೆ. ಖಾತೆ ಸಂಖ್ಯೆ 411-9-1-3-1-0-3, ಬ್ಯಾಂಕ್ ಖಾತೆ 411-9-1-3-1-0-3, IFC ಕೋಡ್ SBIN 0040308. ಇದನ್ನು ನಾವು ವಿಡಿಯೋದ ಕೊನೆಯಲ್ಲಿ ಇದನ್ನು ಕೂಡ ನಾವು ಹಾಕ್ತೀವಿ. ಹಾಗಾಗಿ ತಾವು ದಯಮಾಡಿ ಈ ಒಂದು ಏನು ಈ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಏನು ಮನವಿಯನ್ನು ಮಾಡ್ತಾ ಇದ್ದೀವಿ, ಇದು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಗಮನಕ್ಕೆ ಬಂದ ಕಾರಣ ಇದನ್ನು ನಾವು ಆ ವಿದ್ಯಾರ್ಥಿಗೆ ಸಹಾಯವಾಗಲಿ ಅಂತ ಒಂದು ಉದ್ದೇಶದಿಂದ ಇದನ್ನು ನಾವು ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತು ಸಮಾಜದ ಎಲ್ಲರಿಗೂ ಕೂಡ ನಾವು ತಿಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪರವಾಗಿ ತಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಮಸ್ಕಾರಗಳು. ಹಾಗೆ ಈ ವಿದ್ಯಾರ್ಥಿಯ ಮೊಬೈಲ್ ನಂಬರನ್ನು ನಿಮ್ಮ ಮುಂದೆ ನೀಡ್ತಾ ಇದ್ದೀವಿ. ತಾವು ಏನಾದರೂ ಸಂಪರ್ಕ ಮಾಡೋದಾದರೆ ಈ ಮೊಬೈಲ್ಗೆ ಸಂಪರ್ಕ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮೊಬೈಲ್ ಸಂಖ್ಯೆ 7-6-1-9-2-6-6-2, 7-6-1-9-2-6-6-0-2. ಈ ಸಂಖ್ಯೆಗೆ ತಾವು ಸಂಪರ್ಕ ಮಾಡಿ ತಮ್ಮ ಸಹಾಯವನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಆ
ನಮಸ್ಕಾರ, ನನ್ನ ಹೆಸರು ದರ್ಶನ್ ಕೇಸ್ ಅಂತ. ನಾವು ಒಂದ್ರಿಂದ ಏಳುವರೆಗೂ ನಮ್ಮ ಹಳ್ಳಿಲಿ ಕನ್ನಡ ಮೀಡಿಯಂ ನಾವು ಓದಿದ್ದು. ಆಮೇಲೆ ಎಂಟರಿಂದ ಎಸ್ ಎಲ್ ಸಿ ತನಕ ನಮ್ಮ ತಾಲೂಕಿನಲ್ಲಿ ಅದು ಇಂಗ್ಲಿಷ್ ಮೀಡಿಯಂ ಗೆ ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ. ಆಮೇಲೆ ನಾನು ಪಿ ಯು ಸಿನ ನಂತರ ಶಿವಮೊಗ್ಗದಲ್ಲಿ ಎಡಿಡ್ ಕಾಲೇಜಲ್ಲಿ ಮಾಡಿ ಆಮೇಲೆ ಒಂದ್ ವರ್ಷ ನಮ್ಮಲ್ಲಿ ಕೊರೋನಾ ಇದರಿಂದ ನಮ್ಮ ಕಾಲೇಜ್ ಸರಿಯಾಗಿ ನಡೀಲಿಲ್ಲ. ಅದಕ್ಕೋಸ್ಕರ ಒಂದ್ ವರ್ಷ ನಾನು ಬ್ಯಾಗ್ ತಕ್ಕಂದಿ ಕೋಚಿಂಗ್ ತಕ್ಕಂದಿ ಮಾಡಿ ಇಸಲಿ ಅದೇ ಸೆಲೆಕ್ಟ್ ಆಗಿ ಜಿ ಆರ್ ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿದೆ ಸೀಟು. ಇವಾಗ ಅದೇ ಅದರದ್ದು ಮೂರನೇ ತಾರೀಕು ಲಾಸ್ಟ್ ಡೇಟ್ ಇದ್ದಾಗ ನಮ್ಮ ಅಪ್ಪಾಜಿ ಅವರು ಅಲ್ಲಿ ಸಾಲ ಮಾಡಿ ಅದರದ್ದು ಫೀ ಕಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಸೆಕೆಂಡ್ ಫೋರ್ತ್ ಇಯರಿಗೋಸ್ಕರ ಏನ್ ಮಾಡ್ಬೇಕು ಅಂದಾಗ ಅದೇ ಇವರು ಯೋಗೇಶ್ ಸರ್ ಅವರು ನಮ್ ಬಂದು ನಮ್ಮ ಮನೆ ಭೇಟಿ ನೀಡಿ ಈ ತರ ನಮ್ಮ ಕಡೆಯಿಂದ ಮಾಧ್ಯಮದಿಂದ ಏನಾರೇ ಆದ್ರೆ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ಈ ತರ ಕರ್ಕೊಂಬಂದಿ ಇದ್ ಮಾಡಿಸಿದ್ದಾರೆ. ನಿಮ್ದ ಎಷ್ಟಾಗುತ್ತೋ ಅಷ್ಟು.